ಕೊನೆ ಸುದ್ದಿ, ಸತತ ನೋವಿನಲ್ಲಿ ಕೂಡ ಸಿಎಸ್ಕೆ ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ ತಮ್ಮ ತಂಡವನ್ನು ಚಾಂಪಿಯನ್ ಮಾಡಿದ್ರು ಅನ್ನೋ ಸುದ್ದಿ ಟೂರ್ನಿ ಬಳಿಕ ಗೊತ್ತಾಗಿದೆ. ಸತತವಾಗಿ ಕಾಡಿದ ಮಂಡಿ ನೋವನ್ನು ಬದಿಗಿಟ್ಟು ತಂಡವನ್ನು ಚಾಂಪಿಯನ್ ಆಗಿ ಮಾಡಿ ನಂತರ ಮುಂಬೈನ ಆಸ್ಪತ್ರೆಗೆ ಹೋಗಿ ದಾಖಲಾಗಿದ್ದಾರೆ. ಎಸ್ ವೀಕ್ಷಕರೇ, ಫೈನಲ್ ಪಂದ್ಯದಲ್ಲಿ ಗುಜರಾತ್ ಇನ್ನಿಂಗ್ಸ್ ವೇಳೆ ಧೋನಿ ವಿಕೆಟ್ ಕೀಪಿಂಗ್ ಸಮಯದಲ್ಲಿ ಗಾಯಗೊಂಡ್ರು. ಧೋನಿಗೆ ತುಂಬ ನೋವಾಗಿರುವಂತೆ ಕಾಣಿಸ್ತು. ಇನ್ನು ಸೀಸನ್ ಆರಂಭಕ್ಕೂ ಮುನ್ನವೇ ಧೋನಿ ಗಾಯದ ಸಮಸ್ಯೆಯಿಂದ ಬಳಲುತ್ತಿದ್ದರು. ಆದರೆ ಸೀಸನ್ 16 ಧೋನಿ ಸತತ ಪಂದ್ಯಗಳನ್ನು ಆಡಿದ್ದರಿಂದ ಸೀಸನ್ ಮುಗಿದ ಕೂಡಲೇ ಆಸ್ಪತ್ರೆಗೆ ಹೋಗಬೇಕಾಗಿ ಬಂದಿದೆ. ವರದಿಗಳ ಪ್ರಕಾರ IPL 2023 ಮುಗಿದ ತಕ್ಷಣ ಅವರು ಆಸ್ಪತ್ರೆಗೆ ಹೋಗಿ ತಮ್ಮ ಪರೀಕ್ಷೆಯನ್ನು ಮಾಡಿಸಿದ್ದಾರೆ. ಧೋನಿ ಮೊಣಕಾಲಿನ ಚಿಕಿತ್ಸೆಗಾಗಿ ಮುಂಬೈನ ಕೋಕಿಲಾಬೆನ್ ಆಸ್ಪತ್ರೆಗೆ ಹೋಗಿದ್ದಾರೆ ಎಂದು ವರದಿಯಾಗಿದೆ. ಗಾಯ ಎಷ್ಟು ಗಂಭೀರ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೊಂದಷ್ಟು ಪರೀಕ್ಷೆಗಳು ಆಗಬೇಕು. ಬಟ್ ಏನೇ ಆಗಲಿ, ಧೋನಿ ಆದಷ್ಟು ಬೇಗ ಚೇತರಿಸ್ಕೊಳ್ಬೇಕು. ಮುಂದಿನ ಸೀಸನ್ ಆಡೋದು ಬಿಡೋದು ಅವರ ವೈಯಕ್ತಿಕ ನಿರ್ಧಾರ, ಅದನ್ನು ನಾವು ಗೌರವಿಸಬೇಕು. ಆದರೆ ಈ ಬಾರಿ ವಿಶ್ವಕಪ್ ಭಾರತದಲ್ಲೇ ಇರೋದ್ರಿಂದ, ಏಕದಿನ ವಿಶ್ವಕಪ್, ಧೋನಿ ಟೀಮ್ ಇಂಡಿಯಾದ ಸಪೋರ್ಟಿಂಗ್ ಸ್ಟಾಫ್ ಆಗಿ ಮೇಜರ್ ರೋಲ್ ಅನ್ನು ನಿಭಾಯಿಸಬೇಕು ಅನ್ನೋದು ಅಭಿಮಾನಿಗಳ ಆಶಯ. ಎಸ್ ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಗ್ಯಾರಂಟಿ ಗ್ಯಾರಂಟಿ ಏನಾಗುತ್ತೆ, ಶುಭ ಶುಕ್ರವಾರ ಗೊತ್ತಾಗುತ್ತೆ, ನಾವು ಕೂಡ ತಿಳಿಸ್ತೀವಿ. ಹಾಗೇನೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಯಾವ ರೀತಿಯ ಯೋಜನೆಗಳನ್ನು ಜನರಿಗೆ ತಲುಪಿಸ್ಬೇಕು ಅಂತ ನೀವು ಕೂಡ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.